ಸರ್ ಪ್ರೈಸ್ ತುಂಬಾ ರೀಸನಬಲ್ ಪ್ರೈಸ್ ಕೋಟ್ ಮಾಡ್ತಿದೀನಿ 285000 ರೂಪಾಯಿ ಕೋಟ್ ಮಾಡ್ತಿದೀನಿ ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 280000 ಕ್ಲೋಸ್ ಮಾಡಿ ಸರ್ 230000 ಕೋಟ್ ಮಾಡ್ತಿದೀನಿ ಸ್ಲೈಡ್ ನೆಗೋಷಿಯಬಲ್ ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ ನಾನು 220000 ರೂಪಾಯಿ ಗೆ ಕ್ಲೋಸ್ ಮಾಡ್ತೀನಿ ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 285000 ಗೆ ಕ್ಲೋಸ್ ಮಾಡ್ತೀನಿ ಓಕೆ ಸರ್ ಇನ್ನೊಂದು ಸತಿ ರೌಂಡ್ ಫಿಗರ್ ಹೇಳಬಿಡಿ ಸರ್ ಪ್ರೈಸ್ 3 ಲಕ್ಷ ರೂಪಾಯಿ ಗೆ ಮಾಡ್ಕೊಡ್ತೀನಿ ಸರ್ 238000 ರೂಪಾಯಿ ಕೋಟ್ ಮಾಡ್ತಿದೀನಿ ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 225000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಓಕೆ ಓಕೆ ಏನು ಕಮಿಟ್ಮೆಂಟ್ ಕೊಟ್ಟಿರ್ತೀವಿ ಆ ಕಮಿಟ್ಮೆಂಟ್ ಇಂದ ಇನ್ನೂ ಒಂದು 2000 3000 ಕಡಿಮೆನೇ ಮಾಡ್ಕೊಡ್ತೀನಿ ಹೊರತು ಸಹಾಯ ಎಲ್ಲ ನಮಸ್ಕಾರ ಸ್ನೇಹಿತರೆ ನಾನು ನಿವಾಸ್ ಸುನಿಲ್ ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆ ಫಸ್ಟ್ ಸ್ಟೆಪ್ ಆಟೋಮೋಟಿವ್ ಬಂದಿದ್ದೀನಿ ಸೋ ಆಲ್ಮೋಸ್ಟ್ ಈ ಸತಿ ಒಳ್ಳೊಳ್ಳೆ ಕಾರ್ಸ್ ಮತ್ತೆ ಒಳ್ಳೊಳ್ಳೆ ಪ್ರೈಸ್ ಅಲ್ಲೂ ಇದೆ ಸೋ ಅದೊಂದು ಖುಷಿ ವಿಚಾರ ಅಂತ ಹೇಳಬಹುದು ಸೋ ಯಾರಾದರೂ ಲೋ ಬಜೆಟ್ ಅಲ್ಲಿ ಅಥವಾ ಒಳ್ಳೆ ಕಂಡೀಷನ್ ಆಗಿರೋ ವೆಹಿಕಲ್ ಏನೋ ನೋಡ್ತಾ ಇದ್ದರೆ ನಿಮಗೆ ಫಸ್ಟ್ ಸ್ಟೆಪ್ ಆಟೋಮೋಟಿವ್ ಬರಬಹುದು ಅಂತ ಹೇಳ್ತೀನಿ ನಾನು ಸರ್ ನಮ್ಮ ಜೊತೆ ಸರ್ ನಮ್ಮ ಜೊತೆ ಏಜೆ ಸರ್ ಇದ್ದಾರೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ವೆಲ್ಕಮ್ ಸರ್ ಸೋ ಹೇಗಿದ್ದೀರಾ ಸರ್ ಸೂಪರ್ ಸರ್ ಸೋ ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ಇವತ್ತಿನ ಬಜೆಟ್ ವಿ ವಿಲ್ ಸ್ಟಾರ್ಟ್ ಫ್ರಮ್ 1.5 2 ಲಕ್ಷ ಇಂದ ಸ್ಟಾರ್ಟ್ ಮಾಡೋಣ XUV 500 ಓಕೆ ಆ ರೇಂಜ್ ಗೆ ನಾವು ಓಕೆ ನೋಡಿ ಆಲ್ಮೋಸ್ಟ್ ಲೈಕ್ XUV 500 ತನಕ ಅವೈಲೇಬಲ್ ಇರುತ್ತೆ ಸೋ ಸರ್ ಆಮೇಲೆ ನಮ್ಮ ವ್ಯೂವರ್ಸ್ ಗೆ ಎಕ್ಸಾಕ್ಟ್ ಆಗಿ ಒಂದ ಸತಿ ಲೊಕೇಶನ್ ತಿಳಿಸ್ಕೊಡ್ಬಿಡಿ ಸರ್ ಮೇನ್ ಸರ್ ಇದು BTM ಸೆಕೆಂಡ್ ಸ್ಟೇಜ್ ಪರ್ಫೆಕ್ಟ್ ಲೊಕೇಶನ್ ಇದೆ BTM ಲೇಕ್ ಆಪೋಸಿಟ್ ಓಕೆ ಇಲ್ಲಿಗೆ BTM ಲೇಕ್ ಮೇನ್ ಗೇಟ್ ಇದೆ ಅಲ್ಲ ಅದರ ಎಕ್ಸಾಕ್ಟ್ಲಿ ಆಪೋಸಿಟ್ ಟು BTM ಲೇಕ್ ಅಂತ ಓಕೆ ಸೋ ಇನ್ನು ಕನ್ಫ್ಯೂಷನ್ ಇದೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರಬೇಡಿ ಸೋ ಲೋನ್ ಫೆಸಿಲಿಟೀಸ್ ಎಲ್ಲ ನಿಮಗೆ ಕೊನೆಯದಲ್ಲಿ ಹೇಳ್ತೀನಿ ಸೊ ಫಸ್ಟ್ ಡೈರೆಕ್ಟ್ ಆಗಿ ಕಾರ್ಗೆ ಹೋಗ್ಬಿಡೋಣ ಸೊ ಜಾಸ್ತಿ ತಡ ಮಾಡೋದು ಬೇಡ ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆನ್ ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳ್ಬೋದು ಫಸ್ಟ್ ಗಾಡಿನೇ ಸೊ ಅದೇ XUV 500 ಸೊ ನೋಡಕ್ಕಂತೂ ಬ್ಲಾಕ್ ಕಲರ್ ಅದು ಇನ್ನೂ ಡಿಮ್ಯಾಂಡೆಡ್ ವೆಹಿಕಲ್ ಸೊ ಇದ್ರ ಡೀಟೇಲ್ಸ್ ಏನ್ ಹೇಳ್ತೀರಾ ಸರ್ 2014 ಮಾಡೆಲ್ ಸಿಂಗಲ್ ಓನರ್ W8 ವೇರಿಯಂಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸರ್ ಇಂಟೀರಿಯರ್ ಮೀನ್ಸ್ ಆಲ್ಮೋಸ್ಟ್ ನ್ಯೂ ಆಲ್ಮೋಸ್ಟ್ ಅಲ್ಲ ಆಲ್ಮೋಸ್ಟ್ ಅಲ್ಲ ಕಂಪ್ಲೀಟ್ಲಿ ನ್ಯೂ ಆಗಿದೆ ಇಂಟೀರಿಯರ್ ಗಾಡಿ ಸುಂದರವಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಬ್ಲಾಕ್ ಕಲರ್ ಡಿಮ್ಯಾಂಡ್ ಕೇಳ್ತಿದ್ರು ನಿಮಗೋಸ್ಕರ ಬ್ಲಾಕ್ ಕಲರ್ ತಗೊಂಬಂದಿದ್ದೀನಿ ಗಾಡಿ ನೋಡಿ ನೀವು ಹಿಂದ್ಗಡೆ ನೀವು ಡಿಕ್ಕಿ ಓಪನ್ ಮಾಡ್ಬಿಟ್ಟು ನೀವು ನೋಡಿದ್ರೆ ಇದು ಹಳೆ ಗಾಡಿನ ಹೊಸ ಗಾಡಿನ ಅಂತ ನೀವೇ ನನಗೆ ತೆಗೆದು ನೀವೇ ನಿಮ್ ಅದ್ಯಾಕೆ ಸರ್ ನೀವು ಹೇಳೋದು ನಾನೇ ಒಂದ್ಸತಿ ತೆಗೆದು ನೋಡ್ತೀನಿ ನೀವೇ ಗಾಡಿ ನೀವೇ ತೆಗೆದು ನೋಡ್ಕೊಳ್ಳಿ ಸರ್ ಓಕೆ ನೋಡೋಣ ಬನ್ನಿ ಸೊ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಂತ ಹೇಳ್ತಿದ್ದಾರೆ ಇದೇನ್ ಸರ್ ಕವರ್ ಇನ್ನು ಹಂಗೆ ಇದೆ ಸರ್ ಈ ಸೀಟ್ ಅಲ್ಲಿ ಓಕೆ ಕುತ್ಕೊಂಡೇ ಇಲ್ಲ ಸರ್ ಈ ಸೀಟ್ ಅನ್ಯೂಸ್ಡ್ ಸೀಟ್ಸ್ ನೀವು ಕವರ್ಸ್ ನೋಡಿ ಈ ಕವರ್ ಆಗಿರ್ಲಿ ಆ ಕವರ್ ಆಗಿರ್ಲಿ ನೀವು ನೋಡಿ ಇಂಟೀರಿಯರ್ ಎಷ್ಟು ನೀಟ್ ಆಗಿದೆ ಅಂದ್ರೆ ಗಾಡಿ ಅಷ್ಟು ಇಷ್ಟು ಆ ಸ್ಟೋರ್ ಇದೆಯಲ್ಲ ಸರ್ ಹೆಂಗ್ ಮೇಂಟೈನ್ ಮಾಡಿದಾರ 1,10,000 ಕಿಲೋಮೀಟರ್ಸ್ ವಿತ್ ಸರ್ವಿಸ್ ರೆಕಾರ್ಡ್ ಸರ್ 1,10,000 ಡ್ರೈವನ್ ಆಗಿದೆ ಕವರ್ ತೆಗ್ದಿಲ್ಲ ಅಂದ್ರೆ ಹೆಂಗೆ ಸರ್ ಇದು ಗಾಡಿ ಆಗಿದೆ ನಿಮ್ಮ ವ್ಯೂವರ್ಸ್ಗೋಸ್ಕರ ಒಂದು ಗಿಫ್ಟ್ ತರ ತಗೊಂಡ್ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ 2014 ಮಾಡೆಲ್ ಸಿಂಗಲ್ ಓನರ್ 110 ಕಿಲೋಮೀಟರ್ಸ್ ವಿತ್ ಸರ್ವಿಸ್ ರೆಕಾರ್ಡ್ W8 ವೇರಿಯಂಟ್ 8 ಏರ್ ಬ್ಯಾಗ್ ಬರುತ್ತೆ ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್ ಆನ್ ಡಿಮ್ಯಾಂಡ್ ಬ್ಲಾಕ್ ಕಲರ್ ತಗೊಂಡ್ಬಂದಿದ್ದೀನಿ ಸರ್ ಓಕೆ ನೋಡಿ ಸೊ ಇಂಡಿಯಾ ಫೀಚರ್ಸ್ ನೋಡೋದಾದ್ರೆ ಸರ್ ಸರ್ ಎಲ್ಲಾ ಫೀಚರ್ಸ್ ಬರುತ್ತೆ ಸರ್ ನಿಮ್ಗೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಆಟೋಮ್ಯಾಟಿಕ್ ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಕ್ರೂಸ್ ಕಂಟ್ರೋಲ್ ಬರುತ್ತೆ ಬ್ಯಾಕ್ ವೈಫರ್ ಡೀಪ್ ಫಾಗರ್ ರಿವರ್ಸ್ ಕ್ಯಾಮರಾ ಅಸಿಸ್ಟ್ ಓಕೆ ನಿಮ್ಗೆ ಎಲ್ಲಾ ಆಪ್ಷನ್ಸ್ ಅವೈಲೇಬಲ್ ಇದೆ ಸರ್ ಸೊ ಫ್ರಂಟ್ ಅಲ್ಲಿ ನೋಡೋದಾದ್ರೆ ನೀವು ಎಲ್ ಇ ಡಿ ಲೈಟ್ಸ್ ಆಮೇಲೆ ಪ್ರೊಜೆಕ್ಟರ್ ಲ್ಯಾಂಪ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಸೊ ಒಂಥರ ಕಂಪ್ಲೀಟ್ಲಿ ಪ್ಯಾಕ್ಡ್ ವೆಹಿಕಲ್ ಕೂಡ ಅನ್ಬೋದು ಸೊ ಸರ್ ಆನ್ ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳಿದೀನಿ ಸೊ ಪ್ರೈಸ್ ಏನ್ ಕೋಟ್ ಮಾಡ್ತೀರಾ ಸರ್ 9,40,000 ಕೋಟ್ ಮಾಡ್ತಿದ್ದೀನಿ ವೆರಿ ಸ್ಲೈಟ್ ನೆಗೋಷಿಯಬಲ್ ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 9,20,000 ನಾನು ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಒಂದ್ ಫೈನಲ್ ಪ್ರೈಸ್ ಹೇಳಿ ಸರ್ ಯಾಕಂದ್ರೆ ಆನ್ ಡಿಮ್ಯಾಂಡೆಡ್ ಅದು ಬ್ಲಾಕ್ ಕಲರ್ XUV 500 ಅದು 2014 ಸಿಂಗಲ್ ಓನರ್ ವೆಹಿಕಲ್ ಸೊ ಬ್ಯಾಕ್ ಸೈಡ್ ಕವರ್ ನೋಡಿದೀನಿ ಆಲ್ಮೋಸ್ಟ್ ಲೈಕ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸೊ ಅದಕ್ಕಾಗಿ ಒಂದ್ ಸ್ವಲ್ಪ ಕಮ್ಮಿ ಮಾಡಿ ಸರ್ ಸರ್ ನೀವು ರಿಕ್ವೆಸ್ಟ್ ಮಾಡ್ತಿರೋ ಕಾರಣಕ್ಕೋಸ್ಕರ ನಾನು 5,000 ಕಡಿಮೆ ಮಾಡ್ತೀನಿ ಇನ್ನು 5,000 ಕ್ಲೋಸ್ ಕಡಿಮೆ ಮಾಡಿ ನಾನು 9,15,000 ರುಪೀಸ್ ಗೆ ಈ ಗಾಡಿನ ನಾನು ಡೆಲಿವರಿ ಕೊಡ್ತೀನಿ 9,15,000 ಗೆ ನಿಮ್ಗೆ ಗಾಡಿ ಡೆಲಿವರಿ ಮಾಡ್ಕೊಡ್ತಾರೆ ಸೊ ಆಲ್ಮೋಸ್ಟ್ ಲೈಕ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಂತಿದೆ ಅಂತ ಹೇಳ್ಬೋದು ಇಂಜಿನ್ ನೀವು ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿ ನೋಡಿದ್ರೆ ನೀವು ಕೂಡ ಹೇಳ್ತೀರಾ ಪಕ್ಕ ಇದು 1,10,000 ನೋಡಿಲ್ಲ ಗಾಡಿ ಆಲ್ಮೋಸ್ಟ್ ಲೈಕ್ ಇನ್ನೂ ಕಮ್ಮಿ ಮಾಡಿರ್ಬೋದು ನೀವೇ ಟ್ಯಾಂಪರ್ ಮಾಡಿ ಜಾಸ್ತಿ ಮಾಡಿದೀರಾ ಅಂತ ಹೇಳ್ತೀರಾ ಬಟ್ ಅಷ್ಟೆಲ್ಲ ಆಗಿಲ್ಲ ಸೊ ಬಂದ್ರೆ ಕಣ್ಣು ಮುಚ್ಕೊಂಡು ಆರಾಮಾಗಿ ತಗೊಂಡು ಬಂದ್ರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಸರ್ ಮಾರ್ಕೆಟ್ ಅಲ್ಲಿ ನಿಮ್ಗೂ ಚೆನ್ನಾಗಿ ಗೊತ್ತಿದೆ ನೀವು ಓಡಾಡ್ತೀರ ಚೆನ್ನಾಗಿ ಗೊತ್ತಿದೆ 90% XUV 500 ಡೆಲ್ಲಿ ಟು ಕರ್ನಾಟಕ ಮೈಗ್ರೇಟ್ ಆಗಿರೋ ಗಾಡಿಗಳೇ ನಾನು ಡೆಲ್ಲಿ ಟು ಕರ್ನಾಟಕ ಮೈಗ್ರೇಟ್ ಆಗಿರೋ ಗಾಡಿ ತಗೋಬೇಡಿ ಅಂತ ಹೇಳ್ತಿಲ್ಲ ಬಟ್ ಕರ್ನಾಟಕ ಗಾಡಿ ಕರ್ನಾಟಕ ಗಾಡಿನೇ ಸರ್ ಪ್ಯೂರ್ ಕರ್ನಾಟಕ ವೆಹಿಕಲ್ ಇದು ಹೌದು ನೋಡಿ ನಮ್ಮ ಕರ್ನಾಟಕ ವೆಹಿಕಲ್ ಕೂಡ ಅನ್ಬೋದು 2014 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಒಂದು XUV 500 ನೋಡಿದ್ವಿ ಅದು ಬ್ಲಾಕ್ ಕಲರ್ ಅಲ್ಲಿ ಸೊ ಅದ್ರ ಆಪೋಸಿಟ್ ಅಲ್ಲೇ ಸಿಡಾನ್ ಅಲ್ಲಿ ಒಂದು ವೈಟ್ ಕಲರ್ ಒಂದು ಚಾವಲೇಟ್ ಕ್ರೂಸ್ ತಂದು ಕೊಟ್ಟಿದ್ದಾರೆ ಸೊ ಈ ಗಾಡಿ ನಾನು ಇವ್ರು ಸರ್ ಪಾರ್ಕ್ ಮಾಡ್ಬೇಕಾದ್ರೆ ನೋಡಿದೆ ಎಷ್ಟು ಇಂಜಿನ್ ನಾಯ್ಸ್ ಒಂದು ಚೂರು ಇರಲಿಲ್ಲ ಒಂಥರ ಖುಷಿ ಆಗೋಯ್ತು ಗಾಡಿ ನೋಡ್ಬಿಟ್ಟು
ಸೊ ಈ ಕ್ರೂಸ್ ಡೀಟೇಲ್ಸ್ ಇದೆ ಸರ್. ಸೊ 2012 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ತುಂಬಾನೇ ಚೆನ್ನಾಗಿದೆ ಇಂಟೀರಿಯರ್ ಇಸ್ ಅನ್ಯೂಸ್ಡ್ ಎಸ್ಯುವಿ 500 ಇಂಟೀರಿಯರ್ ಹೇಗಿತ್ತು ಅದರಿಂದ ಚೆನ್ನಾಗಿದೆ ಲೆದರ್ ಸೀಟ್ ಕವರ್ಸ್ ಇದೆ ಕ್ರೂಸ್ ಕಂಟ್ರೋಲ್ ಇದೆ ಟಾಪ್ ಎಂಡ್ ವೇರಿಯಂಟ್ ಸನ್ರೂಫ್ ಜೊತೆ ಕೊಟ್ಟಿದ್ದೀನಿ ಸರ್ LTZ ವೇರಿಯಂಟ್ LTZ ಟಾಪ್ ಎಂಡ್ ವೇರಿಯಂಟ್ ಟಾಪ್ ಎಂಡ್ ವೇರಿಯಂಟ್ ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ ಸೊ ಇಂಟೀರಿಯರ್ ಫೀಚರ್ಸ್ ನೋಡ್ಬಿಡಿ ನೀವು ಸೊ ಇಂಟೀರಿಯರ್ ಫೀಚರ್ಸ್ ಅಲ್ಲಿ ಏನೇನು ಬರಬಹುದು ಸರ್ ಇದಕ್ಕೆ ಸರ್ ಇಂಟೀರಿಯರ್ ನಿಮಗೆ ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಆಟೋಮ್ಯಾಟಿಕ್ ಮಿರರ್ ಕ್ಲೋಸಿಂಗ್ ಆಪ್ಷನ್ ಬರುತ್ತೆ ನಿಮಗೆ ಇದು ಮ್ಯಾನುವಲ್ ಮ್ಯಾನುವಲ್ ವೇರಿಯಂಟ್ ಅಲ್ಲಿ ಇದೆ ಓಕೆ ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಓಕೆ ಸೊ ಅದು ಡೀಸೆಲ್ ಪೆಟ್ರೋಲ್ ಸರ್ ಇದು ವೇರಿಯಂಟ್ ಓಕೆ ಡ್ಯುಯಲ್ ಏರ್ ಬ್ಯಾಗ್ ABS ಸನ್ರೂಫ್ ಅಲಾಯ್ಸ್ ಆಮೇಲೆ ಟೈರ್ಸ್ ಅಬ್ಸರ್ವ್ ಮಾಡಬಹುದು ನಿಮಗೆ ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಸೊ ಇಟ್ಸ್ ಅವೈಲೇಬಲ್ ಕ್ರೂಸ್ ಡೀಸೆಲ್ ವೇರಿಯಂಟ್ ಸೊ ಅದು 2.0 ಲೀಟರ್ ಇಂಜಿನ್ ಬೇರೆ ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಸರ್ ಪ್ರೈಸ್ 5,80,000 ಕೋಟ್ ಮಾಡ್ತಿದ್ದೀನಿ ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 5,70,000 ಕ್ಲೋಸ್ ಮಾಡ್ಕೊಡ್ತೀನಿ ಸೊ ಸರ್ ಒಂದು ಒಳ್ಳೆ ಪ್ರೈಸ್ ಇನ್ನೊಂದು 65,000 ರುಪೀಸ್ ಕ್ಲೋಸ್ ಮಾಡ್ಕೊಡ್ತೀನಿ ಇದೆ ಮಾತು 5,65,000 ಇದೇ ಮಾತು ಸರ್ ಮಾತು ಚೇಂಜ್ ಆಗಲ್ಲ ಏನ್ ಕಮಿಟ್ಮೆಂಟ್ ಕೊಟ್ಟಿರ್ತೀವಿ ಆ ಕಮಿಟ್ಮೆಂಟ್ ಇಂದ ಇನ್ನೂ ಒಂದು 2,000-3,000 ಕಡಿಮೆನೆ ಮಾಡ್ಕೊಡ್ತೀನಿ ಹೊರತು ಪ್ರೈಸ್ ನಾನೇನ್ ಕಮಿಟ್ ಮಾಡ್ತೀನಿ ಅದರಿಂದ ಜಾಸ್ತಿ ಆಗೋದಿಲ್ಲ ಸೊ 5,65,000 ಸೊ ಫೈನಲ್ ಆಗಿ ತಗೊಂಡೋಗಿ ವೆಹಿಕಲ್ ಅದು ಚೆವಲೆಟ್ ಕ್ರೂಸ್ ವೈಟ್ ಕಲರ್ ಟಾಪ್ ಅಂಡ್ LTZ ಸೊ ಒಂದು ಎಕ್ಸಿವಿ ನೋಡಿದ್ರಿ ಒಂದು ಸಿಡಾನ್ ನೋಡಿದ್ರಿ ಸೊ ಹ್ಯಾಚ್ ಬ್ಯಾಕ್ ವೆಹಿಕಲ್ ಕೂಡ ನೋಡ್ತಾ ಇರ್ತೀರಾ ನಂಗೆ ಗೊತ್ತು ಸೊ ಅಂತವ್ರಿಗೆ ಒಂದು i20 ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಅದು ಲೇಟೆಸ್ಟ್ ಮಾಡೆಲ್ ವೆಹಿಕಲ್ ಕೂಡ ಅನ್ಬೋದು ಸೊ ಡೀಟೇಲ್ಸ್ ಇದೆ ಸರ್ 2019 ಮಾಡಲ್ ಸ್ಪೋರ್ಟ್ಸ್ ಗಾಡಿ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ಲೆಸ್ ಡ್ರೀವನ್ ಇದೆ ಡ್ಯುಯಲ್ ಟೋನ್ ಅಲ್ಲಿ ಇದೆ ಅಲೋಯ್ ವೀಲ್ಸ್ ಇದೆ ಸ್ಪೋರ್ಟ್ಸ್ ಆಪ್ಷನಲ್ ವೇರಿಯಂಟ್ ನಿಮ್ಗೆ ಏರ್ ಬ್ಯಾಗ್ ABS ಅಲೋಯ್ ವೀಲ್ಸ್ ಬ್ಯಾಕ್ ವೈಫರ್ ಡಿಫರ್ ಎಲ್ಲಾ ಚೆನ್ನಾಗಿದೆ ಇವತ್ತೇ ಕಸ್ಟಮರ್ ತಗೊಂಡ್ ನನ್ನ ಹತ್ರ ಪಾರ್ಕ್ ಮಾಡಿದ್ದಾರೆ ಗಾಡಿ ಚೆನ್ನಾಗಿದೆ i20 ಲವರ್ಸ್ ಲಾಸ್ಟ್ ಟೈಮ್ i20 ನನ್ನ ಹತ್ರ 2014 ಗಿಂತ ಕೆಳಗಿತ್ತು ಆಲ್ಟಿಮೇಟ್ ಇಲೀಟ್ ಬೇಕು ಅಂತ ಹೇಳಿದಕ್ಕೆ ಇಲೀಟ್ ವೇರಿಯಂಟ್ ತಗೊಂಡ್ಬಂದಿದ್ದೀನಿ ಗಾಡಿ ತುಂಬಾ ಚೆನ್ನಾಗಿದೆ ಡ್ಯುಯಲ್ ಟೋನ್ ಅಲ್ಲಿ ಇದೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಚೆನ್ನಾಗಿದೆ ಗಾಡಿ ನೋಡಿ ಇನ್ಸ್ಪೆಕ್ಷನ್ ಮಾಡಿ ತಗೊಂಡು ಹೋಗ್ಬೋದು ಸರ್ ಸೊ ಎಷ್ಟು ಕಿಲೋ ಡ್ರಿವನ್ ಆಗಿದೆ ಸರ್ ವೆಹಿಕಲ್ ಸರ್ ಆಲ್ಮೋಸ್ಟ್ 55-60,000 ಕಿಲೋಮೀಟರ್ ಆಲ್ಮೋಸ್ಟ್ ಲೈಕ್ 55-60,000 ಅಷ್ಟೇ ನಿಮ್ಗೆ ಡ್ರಿವನ್ ಆಗಿರೋದು ಮತ್ತೆ ಡೈಮಂಡ್ ಕಟ್ ಅಲಾಯ್ಸ್ ಸಿಂಗಲ್ ಏರ್ ಬ್ಯಾಗ್ ಅಲ್ಲ ಸರ್ ಇದಕ್ಕೆ ಹೌದು ಸರ್ ಓಕೆ ಸಿಂಗಲ್ ಏರ್ ಬ್ಯಾಗು ABS ಆಮೇಲೆ ಅಲಾಯ್ಸ್ ಕಂಪ್ಲೀಟ್ಲಿ ಒಂಥರ ಕಾಂಪ್ಯಾಕ್ಟ್ ಹ್ಯಾಚ್ ಬ್ಯಾಕ್ ವೆಹಿಕಲ್ ಕೂಡ ಅನ್ಬೋದು ಸೊ ಪ್ರೈಸ್ ಏನ್ ಕೊಟ್ ಮಾಡ್ತೀರಾ ಸರ್ i20ಗೆ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಈ ಪ್ರೈಸ್ ಅಲ್ಲಿ i20 2019 ಮಾಡಲ್ ಎಲ್ಲೂ ಕೊಡಲ್ಲ 7,75,000 ರುಪೀಸ್ ಕೋಟ್ ಮಾಡ್ತಿದ್ದೀನಿ ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ ನಾನು 7,60,000 ರುಪೀಸ್ಗೆ ಗಾಡಿ ಡೆಲಿವರಿ ಕೊಡ್ತೀನಿ ಕಡೆ 7,60,000ಕ್ಕೆ ನಿಮ್ಗೊಂದು ಲೈಟ್ ವೇರಿಯಂಟ್ ಒಂದು i20 ಅದು ನಿಮ್ಗೆ ಆಲ್ಮೋಸ್ಟ್ ಲೈಕ್ 55,000 ಸಮಥಿಂಗ್ ಡ್ರಿವನ್ ಆಗಿದೆ ಸೊ ಆರಾಮಾಗಿ ತಗೊಂಡೋಗ್ಬೋದು ಒಂದು ವೈಟ್ ಕಲರ್ ಒಂದು i20 ಅದು ಡ್ಯುಯಲ್ ಟೋನ್ ಕಲರ್ ಅಲ್ಲಿದೆ ಅಕಸ್ಮಾತ್ ಈ ಹ್ಯಾಚ್ ಬ್ಯಾಕ್ ವೆಹಿಕಲ್ ಇಷ್ಟ ಆಗಿಲ್ಲ ಪರವಾಗಿಲ್ಲ ನಿಮಗೆ ಇನ್ನೊಂದು ಹ್ಯಾಚ್ ಬ್ಯಾಕ್ ವೆಹಿಕಲ್ ಇದೆ ಅದು ಫಿಯೆಟ್ ಪುಂಟೋ ಸೊ ಸ್ವಿಫ್ಟ್ ಯಾರು ನೋಡ್ತಾರೆ ಅವ್ರಿಗೆ ಸ್ವಿಚ್ ಆಗಕ್ಕೆ ನನ್ನ ಪರ್ಸನಲಿ ಕೇಳಿದ್ರೆ ನಿಮ್ಗೆ ಆರಾಮಾಗಿ ಇದನ್ನೇ ಟ್ರೈ ಮಾಡ್ಬೋದು ಸೊ ಫಿಯೆಟ್ ಪುಂಟೋ ಡೀಟೇಲ್ಸ್ ಸರ್ ಸರ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ 2011 ಮಾಡೆಲ್ ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿ ಮಾತ್ರ ಬಂಪರ್ ಟು ಬಂಪರ್ ಒರಿಜಿನಲ್ ಇದೆ 95% ಟೈರ್ಸ್ ನಾನು ಕಮಿಟ್ಮೆಂಟ್ ಕೊಡಬಹುದು ನಿಮಗೆ ಇಂಜಿನ್ ಮೆಕ್ಯಾನಿಕಲ್ ಏನು ಖರ್ಚಿಲ್ಲ ಸರ್ ಗಾಡಿಯಲ್ಲಿ ಬರೀ ಪೂಜೆ ಮಾಡಬೇಕು ಫ್ಯೂಲ್ ಹಾಕ್ಸ್ಕೋಬೇಕು ಗಾಡಿ ಓಡಿಸಬೇಕು ಅದು ಬಿಟ್ಟರೆ ಬೇರೆ ಏನಿಲ್ಲ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಇದೆ ನಿಮ್ಗೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ನಿಮಗೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್ ಸೊ ಇದು ಪೆಟ್ರೋಲ್ ಡೀಸೆಲ್ ಸರ್ ವೇರಿಯಂಟ್ ಸರ್ ಇದು ಡೀಸೆಲ್ ವೇರಿಯಂಟ್ ಸರ್ ಓಕೆ ಡೀಸೆಲ್ ವೇರಿಯಂಟ್ ಸೊ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಮೈಲೇಜ್ ನಿಮಗೂ ಚೆನ್ನಾಗಿ ಗೊತ್ತಿದೆ ಆಲ್ಮೋಸ್ಟ್ ನಿಮಗೆ ಪೋಲೊ ಆಗಿರಲಿ ನಿಮಗೆ ಡಸ್ಟರ್ ಆಗಿರಲಿ ಆಲ್ಮೋಸ್ಟ್ ಸಿಮಿಲರ್ ಮೈಲೇಜ್ ನಿಮಗೆ ಬರುತ್ತೆ ಸೊ ನನ್ನ ಕಡೆಯಿಂದ ನಾನು ಕಮಿಟ್ ಏನು ಮಾಡ್ತೀನಿ ಅಂದ್ರೆ ನಾನು 18 ಕಮಿಟ್ ಮಾಡ್ತೀನಿ ಸರ್ 18 ಅಂತ ಕನ್ಫರ್ಮ್ ಬಂದೇ ಬರುತ್ತೆ ಆನ್ ಬೇಸ್ಡ್ ಆನ್ ಡ್ರೈವಿಂಗ್ ಡಿಪೆಂಡ್ ಆಗಿರುತ್ತೆ ಸೊ ಮಿನಿಮಮ್ 18 ಬರೋದು ಡ್ರೈವಿಂಗ್ ಚೆನ್ನಾಗಿತ್ತು ಅಂದ್ರೆ 18-20 ವರೆಗೂ ಮೈಲೇಜ್ ಬರಬಹುದು ಓಕೆ ಡಿಪೆಂಡ್ಸ್ ಅಪಾನ್ ನಿಮ್ ಡ್ರೈವಿಂಗ್ ಕೂಡ ಆಗುತ್ತೆ ಸೊ ಸರ್ ಆಮೇಲೆ ಡಸ್ಟರ್ ಪೋಲೋ ಅಂತ ಹೇಳ್ಬಿಡಿದಿರಾ ಸೊ ಆ ಪ್ರೈಸ್ ಅಲ್ಲ ಹೇಳ್ಬೇಡಿ ಸರ್ ಇಲ್ಲ 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 ಸರ್ ನಾನು ಸ್ವಿಫ್ಟ್ ಇಂದ ಕಡಿಮೆ ಪ್ರೈಸ್ಗೆ ನಿಮಗೆ ಮಾಡ್ಕೊಡ್ತೀನಿ ಸರ್ ಓಕೆ ಹಂಗಾದ್ರೆ ಸ್ವಿಫ್ಟ್ ಗಿಂತ 11 ಮಾಡಲು ಆಲ್ಮೋಸ್ಟ್ ನಿಮಗೆ 4 lakh ಸಮಥಿಂಗ್ ಅಂತ ಎಲ್ಲ ಸಮಥಿಂಗ್ ಇದೆ ಇರುತ್ತೆ ಸೊ ಹಂಗಂದ್ರೆ ಏನೊಂದು 3.5 ಹೇಳ್ತೀರಾ ಸರ್ ಸರ್ ನೀವು ತುಂಬಾನೇ ದೂರದಲ್ಲಿ ಇದ್ದೀರಾ ನಿಮ್ಮ ವ್ಯೂವರ್ಸ್ಗೋಸ್ಕರ ನಿಮ್ಗೆ ಗೊತ್ತಿರಬೇಕು ಕಂಡೀಷನ್ ಎಷ್ಟೇ ಚೆನ್ನಾಗಿದ್ರು ಪ್ರೈಸ್ ನನ್ಗೆ ಎಷ್ಟಾಗುತ್ತೆ ಅಷ್ಟೇ ಕಡಿಮೆ ನಾನು ಮಾಡ್ಕೊಡ್ತೀನಿ 2,38,000 ರುಪೀಸ್ ಕೋಟ್ ಮಾಡ್ತಾ ಇದ್ದೀನಿ ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 2,25,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ 2,25,000ಗೆ ನಿಮ್ಗೆ ಅದು ಡೀಸೆಲ್ ವೇರಿಯಂಟ್ ಒಂದು ಫಿಯೆಟ್ ಪುಂಟೋ ಆಲ್ಮೋಸ್ಟ್ ಲೈಕ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಬಾಡಿ ಲೈನ್ ಕೂಡ ಅಬ್ಸರ್ವ್ ಮಾಡಿರ್ತೀರಾ ನೀವು ಆಲ್ಮೋಸ್ಟ್ ಲೈಕ್ ಎಲ್ಲೂ ಸ್ಕ್ರಾಚಸ್ ಆಗಲಿ ಡೆನ್ಸ್ ಆಗಲಿ ಏನೂ ಇಲ್ಲ ಸೊ ಬಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಂಡೋಗಿ ಒಂದು ಫಿಯೆಟ್ ಪುಂಟೋನ ಸೊ ಈಗ ನಮ್ಮ ಮುಂದೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ ನನ್ನ ಪರ್ಸನಲ್ ಫೇವ್ರೆಟ್ ವೆಹಿಕಲ್ ಮತ್ತೆ ಆಲ್ಮೋಸ್ಟ್ ಲೈಕ್ ಯೂತ್ಸ್ ನೋಡ್ತಿರ್ತೀರಾ ಸೊ ಅಂತವರೆಗೂ
ಪರ್ಸನಲ್ ಫೇವರೇಟ್ ವೆಹಿಕಲ್ ಆಗಿರುತ್ತೆ, ಒಂದು ಡ್ರೀಮ್ ಕಾರ್ ಕೂಡ ಆಗಿರುತ್ತೆ ಇದು. ಸೊ ಇದರ ಡೀಟೇಲ್ಸ್ ಇಸ್ ಸರ್, 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, ಹೈ ಲೈನ್ ಟಾಪ್ ಎಂಡ್ ವೇರಿಯಂಟ್ ಡೀಸೆಲ್ ಟಿಡಿಎಲ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಗ್ರೇ ಕಲರ್ ಅಲ್ಲಿ ಇದೆ ಗಾಡಿ, ಚೆನ್ನಾಗಿದೆ. ಅರೌಂಡ್ 80 to 90,000 ಕಿಲೋಮೀಟರ್ಸ್ ಓಡಿದೆ, ವಿತ್ ಸರ್ವಿಸ್ ರೆಕಾರ್ಡ್ ಇರುತ್ತೆ. ಯಾವುದೇ ರೀತಿ ಮೀಟರ್ ಟಾಂಪರಿಂಗ್ ಆಗಿರಲಿ ಏನಿಲ್ಲ, ಪ್ಯೂರ್ ಕರ್ನಾಟಕ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ, ಪೋಲೋ ಲವರ್ಸ್ ಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಓಕೆ, ಸೊ ಹೈಲೈನ್ ಹೈಲೈನ್ ಅಲ್ಲ ಹೈಲೈನ್ ಸರ್, ಟಾಪ್ ಅಂಡ್ ಸೊ ಇಂಟೀರಿಯರ್ ಫೀಚರ್ಸ್ ನೋಡೋದಾದ್ರೆ ಸರ್, ಸರ್ ಏರ್ ಬ್ಯಾಗ್, ಎಬಿಎಸ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ನಿಮ್ಗೆ ಡೀಪ್ ಫಾಗರ್, ಬ್ಯಾಕ್ ವೈಪರ್, ಅಲೈ ವೀಲ್ಸ್ ಎಲ್ಲ ಬರುತ್ತೆ ಸರ್. ಸೊ ಹೈಲೈನ್ ಟಾಪ್ ಅಂಡ್ ವೇರಿಯಂಟ್ ಡೀಸೆಲ್ ಅಲ್ಲ ಸರ್ ಗಾಡಿ, ಡೀಸೆಲ್. ಸೊ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಪೋಲೋ ಎಲ್ಲ ಮಿನಿಮಮ್ 20 ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಸರ್, ಕಮಿಟ್ಮೆಂಟ್ ಕೊಡ್ತೀನಿ. ಸೊ 20 ತನಕ ಎಕ್ಸ್ಪೆಕ್ಟ್ ಮಾಡಬಹುದು, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಸೊ ಪ್ರೈಸ್ ಏನ್ ಕೊಟ್ ಮಾಡ್ತೀರಾ ಸರ್? ಸರ್ 6,60,000 ಕೊಟ್ ಮಾಡ್ತೀವಿ, ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 6,45,000 ಎಸ್ ನೋ ಪ್ರೈಸ್ ಅಲ್ಲಿ. ಓಕೆ, 6,45,000 ಫೈನಲ್ ಪ್ರೈಸ್ ಆಗುತ್ತೆ. ಸೊ 1 ರೂಪಾಯಿ ಜಾಸ್ತಿ ಮಾಡಲ್ಲ, ಜಾಸ್ತಿ ಖಂಡಿತವಾಗ್ಲೂ ಮಾಡ, ಇನ್ನ 1,000 ಕಡಿಮೆ ಮಾಡ್ತೀನಿ ಹೊರತು 1 ರೂಪಾಯಿ ಜಾಸ್ತಿ ಮಾಡಲ್ಲ ಸರ್. ಓಕೆ ನೋಡಿ, ಹಂಗಾರೆ ನೋಡಿ, 6,40,000 ಫೈನಲ್ ಅಲ್ಲ ಸರ್, 45 ಮಾಡ್ಕೊಡೋಣ. ಓಕೆ ನೋಡಿ, 6,40,000 ಫೈನಲ್ ಮಾಡ್ಕೊಡ್ತಾರೆ ಈ ವೋಕ್ಸ್ ವ್ಯಾಗನ್ ಪೋಲೋ 2015 model. ಸೊ ವೋಕ್ಸ್ ವ್ಯಾಗನ್ ಅಲ್ಲಿ ಅವಾಗಲೇ ಒಂದು ಹ್ಯಾಚ್ ಬ್ಯಾಕ್ ವೆಹಿಕಲ್ ನೋಡಿದ್ರಿ. ಸೊ ಹ್ಯಾಚ್ ಬ್ಯಾಕ್ ಬೇಡ ಅಂದ್ರೆ ನಿಮ್ಗೆ ಸಿಡಾನ್ ವೆಹಿಕಲ್ ಕೂಡ ಅವೈಲೇಬಲ್ ಇದೆ ವೋಕ್ಸ್ ವ್ಯಾಗನ್ ಅಲ್ಲಿ, ಅದೇ ವೋಕ್ಸ್ ವ್ಯಾಗನ್ ವೆಂಟೋ. ಸೊ ಡೀಟೇಲ್ಸ್ ಇಸಿ ಸರ್. ಸರ್, 2014 ಮಾಡೆಲ್ ಹೈಲೈನ್ ವೆಂಟೋ ಡೀಸೆಲ್ ಟಿಡಿಎಲ್ ಇದೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಅರೌಂಡ್ 70 to 80,000 ಕಿಲೋಮೀಟರ್ಸ್ ಓಡಿದೆ ಗಾಡಿ, ತುಂಬಾ ಚೆನ್ನಾಗಿದೆ. ಗಾಡಿ ತಗೊಂಡು ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಬರೀ ಡೀಸೆಲ್ ಹಾಕೋಬೇಕು, ಪೂಜೆ ಮಾಡ್ಕೊಂಡು ಗಾಡಿ ಓಡಿಸಬೇಕು, ಅದ್ ಬಿಟ್ರೆ ಬೇರೆ ಏನ್ ಖರ್ಚಿಲ್ಲ, ತುಂಬಾ ಚೆನ್ನಾಗಿದೆ ಸರ್. ವೆಂಟೋ ಲವರ್ಸ್ ಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಓಕೆ ನೋಡಿ, ವೆಂಟೋ ಯಾರಾದ್ರೂ ಇರ್ತಾ ಇದ್ರೆ ಅದು ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ ನಿಮ್ಗೆ, ಅದು ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಹೈಲೈನ್ ಅಲ್ಲ ಸರ್, ಟಾಪ್ ಎಂಡ್ ಅಲ್ಲ. ಸೊ ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ಚೆನ್ನಾಗಿದೆ ವೆಹಿಕಲ್ ಕೂಡ. ಸೊ ಇಂಟೀರಿಯರ್ ಫೀಚರ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಎಸಿ, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ವಿತ್ ಡ್ಯುಯಲ್ ಏರ್ ಬ್ಯಾಗ್, ಎಬಿಎಸ್, ಡೀಸೆಲ್ ವೇರಿಯಂಟ್ ಬ್ಯಾಕ್ ನಿಮ್ಗೆ, ಡಿ ಫಾಗರ್ ಎಲ್ಲ ಅವೈಲೇಬಲ್ ಇರುತ್ತೆ ವೆಹಿಕಲ್ ಅಲ್ಲಿ. ಪ್ರೈಸ್ ತುಂಬಾ ರೀಸನೇಬಲ್ ಪ್ರೈಸ್ ಕೋಟ್ ಮಾಡ್ತಿದ್ದೀನಿ, 5,70,000 ಕೋಟ್ ಮಾಡ್ತಿದ್ದೀನಿ, ವೆರಿ ಸ್ಲೈಟ್ ನೆಗೋಷಿಯಬಲ್. ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ ನಾನು 5,50,000 ರುಪೀಸ್ ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ನೋಡಿ, 5.5 ಲಕ್ಷಕ್ಕೆ ನಿಮ್ಗೆ ಒಂದು ವೋಕ್ಸ್ ವ್ಯಾಗನ್ ವೆಂಟೋ, ಅದು ಡೀಸೆಲ್ ವೇರಿಯಂಟ್ ಹೈಲೈನ್ ಟಾಪ್ ಅಂಡ್ ವೇರಿಯಂಟ್ ಸಿಗ್ತದೆ, ಅದು 2014 ಮಾಡೆಲ್ ಬೇರೆ, ಸಿಂಗಲ್ ಓನರ್ ಬೇರೆ. ಸೊ ಇನ್ನೆಲ್ಲ ಆಲ್ಮೋಸ್ಟ್ ಲೈಕ್ ಎಲ್ಲಾನು ಚಿಂದಿಯಾಗೆ ಇದೆ. ಲೋ ಅಕಸ್ಮಾತ್ ನಿಮ್ಗೆ ಏನಾದ್ರೂ ಈ ಸಿಡಾನ್ ವೆಹಿಕಲ್ ಏನಾದರೂ ಇಷ್ಟ ಆಗಿಲ್ಲ ಅಂದ್ರೆ ನಿಮ್ಗೆ, ಸೊ ಒಂದು ಒಳ್ಳೆ ಚಿಂದಿ ಸಿಡಾನ್ ವೆಹಿಕಲ್ ಕೂಡ ಅನ್ಬೋದು. ಆಲ್ಮೋಸ್ಟ್ ಲೈಕ್ ಈ ಎರಾದಲ್ಲಿ ಆಲ್ಮೋಸ್ಟ್ ಲೈಕ್ ಒಂದು ಲ್ಯಾಂಬೋರ್ಗಿನಿ ಅವೆಂಟೆಡೋರ್ ಆ ತರ ಫೀಲ್ ಅಲ್ಲಿ ಇದ್ದಿದ್ದ ವೆಹಿಕಲ್ ಕೂಡ ಅನ್ಬೋದು, ಅದೇ ಹೋಂಡಾ ಸಿವಿಕ್. ಸೊ ಹೋಂಡಾ ಸಿವಿಕ್ ಡೀಟೇಲ್ಸ್ ಸರ್? 2009 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್, SMT ವೇರಿಯಂಟ್, ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಗಾಡಿಲಿ ಏನ್ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಸರ್, ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಇಂಟೀರಿಯರ್ ಫೀಚರ್ಸ್ ನೋಡೋದಾದ್ರೆ ನಿಮ್ಗೆ ಎಸಿ, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್, ಎಬಿಎಸ್ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ ಅಲ್ಲಿ. ಸೊ ಇದು ಆಟೋಮೆಟಿಕ್ ಮ್ಯಾನ್ಯುಲ್ ಸರ್? ಓಕೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಅದು ಪೆಟ್ರೋಲ್ ವೇರಿಯಂಟ್, ಅದು 1.8 liter ಇಂಜಿನ್. ಸೊ ಒಳ್ಳೆ ಪವರ್ ಡಿಲಿವರಿ ಮಾಡುತ್ತೆ ನಿಮ್ಗೆ ಗಾಡಿ ಓಡಿಸಬೇಕಾದ್ರೆ. ಸೊ ಏನ್ ಪ್ರೈಸ್ ಕೋಟ್ ಮಾಡ್ತೀರಾ ಸರ್ ಈ ಸಿವಿಕ್? 3,25,000 ಕೋಟ್ ಮಾಡ್ತೀನಿ, ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 3,10,000 ರುಪೀಸ್ ಕ್ಲೋಸ್ ಮಾಡ್ಕೊಡ್ತೀನಿ. ಸರ್ ಇನ್ನೊಂದ್ ಸತಿ ರೌಂಡ್ ಫಿಗರ್ ಹೇಳ್ಬಿಡಿ ಸರ್ ಪ್ರೈಸ್. 3 lakh rupees ಮಾಡ್ಕೊಡ್ತೀನಿ. ಪಕ್ಕ ಅಲ್ಲ ಸರ್? 100%. ಸೊ ನೋಡಿ, 3 lakhs ಆರಾಮಾಗಿ ಪೇಸ್ ಆಗಿ ತಗೊಂಡಾಗ 2008 ಸೆಕೆಂಡ್ ಓನರ್ ಗಾಡಿ, ಅದು ಟಾಪ್ ಎಂಡ್ ವೇರಿಯಂಟ್ ಒಂದು ಸಿವಿಕ್ ಸಿಗ್ತಾ ಇದೆ. ಸೊ ಇದೇನ್ ಸರ್ ಒಂಥರ ಡಿಫ್ರೆಂಟ್ ಸೆಟಪ್ ಅಲ್ಲಿ ಇದೆ ಸರ್? ಈ ಜಾಗದಲ್ಲಿ ನಾನು ಡಿಟೇಲಿಂಗ್ ಪಾಲಿಶಿಂಗ್ ಮಾಡಿಫಿಕೇಶನ್ ಏನೇನೇ ಇದ್ರು ಈ ಸೈಡ್ ಈ ಜಾಗದಲ್ಲಿ ಮಾಡ್ತೀವಿ, ಜಸ್ಟ್ ಬಿಕಾಸ್ ನೀವು ಬರ್ತಿದ್ದೀರಾ ಅಂತ ಗಾಡಿಗಳೆಲ್ಲ ಪಾರ್ಕ್ ಮಾಡಿ. ಓಕೆ, ಸೊ ಹಂಗಾದ್ರೆ ಇಲ್ಲಿ ಈವನ್ ಡಿಟೇಲಿಂಗ್ ಎಲ್ಲ ಅವೈಲೇಬಲ್ ಸರ್ ಇಲ್ಲಿ ನನ್ನ ಶೋರೂಮ್ ಅಲ್ಲಿ? ನಿಮ್ಗೆ ಯೂಸ್ ಕಾರ್ ಶೋರೂಮ್ ಸಿಗುತ್ತೆ, ಡಿಟೇಲಿಂಗ್ ಸ್ಟುಡಿಯೋ ಸಿಗುತ್ತೆ, ನಿಮ್ಗೆ ಕಾರ್ ವಾಶ್ ಆಪ್ಷನ್ ಇದೆ. ನನ್ಗೆ ಒಂದು ಕಂಪ್ಲೀಟ್ ಫಸ್ಟ್ ಸ್ಟೆಪ್ ಆಟೋಮೋಟಿವ್ ನನ್ನ ಕಾರ್ ಕೇರ್ ಅಂತ ಹೆಸರು ಇಕ್ಕಿರೋದು, ಅದೇ ಕಾರಣಕ್ಕೆ ಕಂಪ್ಲೀಟ್ ಕಾರ್ ಕೇರ್ ಸೆಟಪ್ ನನ್ನ ಹತ್ರ ಇದೆ. ಎನಿಥಿಂಗ್ ರಿಲೇಟೆಡ್ ಟು ಕಾರ್ಸ್ ನೀವು ನನ್ನ ಹತ್ರ ಸಪೋರ್ಟ್ ಕೇಳ್ಬೋದು. ಸೊ ಹಂಗಾಗಿ ಆರಾಮ ಪೀಸ್ ಆಗಿ ಇವಾಗಲೇ ಬೇಗ ಕಾಲ್ ಮಾಡಿಬಿಟ್ಟು ಸಪೋರ್ಟ್ ಕೇಳಿ. ಸೊ ಸರ್, ಒಂದು ಸಿಲ್ವರ್ ಕಲರ್ ರಿಡ್ಜ್ ಆನ್ ಡಿಮ್ಯಾಂಡೆಡ್ ವೆಹಿಕಲ್ ಇದು ಕೂಡ. ಸೊ ಡೀಟೇಲ್ಸ್ ಸರ್? 2013 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್, VXI ವೇರಿಯಂಟ್, ಪೆಟ್ರೋಲ್ ಅಲ್ಲಿ ಇದೆ ಗಾಡಿ, ತುಂಬಾ ಚೆನ್ನಾಗಿದೆ. ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ, ಸೀಟ್ ಕವರ್ಸ್ ಆಗಿರಲಿ, ಡ್ಯಾಶ್ ಬೋರ್ಡ್ ಆಗಿರಲಿ, ಸ್ಟೀರಿಂಗ್ ಆಗಿರಲಿ, ತುಂಬಾನೇ ನೀಟ್ಲಿ ಜೆಂಟ್ಲಿ ಯೂಸ್ ಮಾಡಿದ್ದಾರೆ. ಅರೌಂಡ್ 78 to 80,000 ಕಿಲೋಮೀಟರ್ಸ್ ಓಡಿದೆ ಗಾಡಿ, ತುಂಬಾ ಚೆನ್ನಾಗಿದೆ ಸರ್. ಸೊ ಪೆಟ್ರೋಲ್ ಅಲ್ಲ ಸರ್ ಗಾಡಿ? ಪೆಟ್ರೋಲ್ ವೇರಿಯಂಟ್. ಓಕೆ ನೋಡಿ, VXI ಅಲ್ಲ? VXI. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಸೊ ಚೆನ್ನಾಗಿದೆ ಅದು ರಿಡ್ಜ್ ಪೆಟ್ರೋಲ್ ವೇರಿಯಂಟ್. ಸೊ ಬಾಡಿ ಲೈನ್ ಕೂಡ ಎಲ್ಲೂ ಸ್ಕ್ರಾಚಸ್ ಆಗಲಿ ಏನಿಲ್ಲ. ಸೊ ಕಣ್ಮುಂದೆ ಏನು ಕಾಣಿಸ್ತಾ ಇಲ್ಲ. ಸೊ ಕಣ್ಮುಂದೆ ಕಾಣಿಸ್ತಿಲ್ಲ ಸರ್, ಕಣ್ಮುಂದೆ ಅಂತಲ್ಲ ಸರ್, ಎಲ್ಲೋ ಏನಿದ್ರು ಆನ್ ಗಾಡಿ ಹೇಗಿದೆ ಹಾಗೆ ಇರುತ್ತೆ. ಬಂಪರ್ ಗಳು ಸರ್, ಬ್ಯಾಂಗ್ಲೂರ್ ನೀವು ಬ್ಯಾಂಗ್ಳೂರ್ ಓಡಾಡ್ತಿರೋ ಗಾಡಿ, ಬಂಪರ್ ಗಳು ಡೆಫಿನೆಟ್ಲಿ ಪೇಂಟ್ ಹಾಗೆ ಇರುತ್ತೆ, ಬಂಪರ್ ಗಳು ಪೇಂಟ್ ಆಗಿದೆ, ಅದ್ ಬಿಟ್ರೆ ಬೇರೆ ಏನು ಟಚ್ ಅಪ್ ಆಗಿಲ್ಲ ಗಾಡಿಯಲ್ಲಿ. 100% ನಾನ್ ಆಕ್ಸಿಡೆಂಟ್ ಅಲ್ಲೂ ತುಂಬಾ ಚೆನ್ನಾಗಿದೆ, ನಂಬಿಕೆ ಮಾಡಿ ಬಂದ್ ಗಾಡಿ ತಗೊಂಡು. ಸೊ ಅದೇ ನಂಬಿಕೆ ಒಂದು ಒಳ್ಳೆ ಪ್ರೈಸ್ ಹೇಳಿ ಸರ್. ಸರ್, 3,95,000 ಹೇಳ್ತಿದ್ದೀನಿ, ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 3
ಫೈನಲ್ ಪ್ರೈಸ್ ಅಲ್ಲಿ ನಿಮಗೆ ಒಂದು ರಿಡ್ಜ್ 2013 ಮಾಡೆಲ್ ಸಿಗ್ತದೆ ವೆಹಿಕಲ್. ಸೊ ಬೇಗ ತಗೊಂಡೋಗಿ, ಯಾಕಂದ್ರೆ ರಿಡ್ಜ್ ಅಲ್ಲಿ ಆನ್ ಡಿಮ್ಯಾಂಡೆಡ್ ವೆಹಿಕಲ್, ಅದು ಪೆಟ್ರೋಲ್ ವೇರಿಯಂಟ್, ಸೊ ಇನ್ನೂ ಆಡೆಡ್ ಅಡ್ವಾಂಟೇಜ್ ಕೂಡ ಅನ್ಬೋದು ವೆಹಿಕಲ್ ಗೆ. ಸೊ ನನಗಂತೂ ಡಸ್ಟರ್ನ ಡಸ್ಟ್ ಕಲರ್ ಅಲ್ಲಿ ನೋಡಿ ನೋಡಿ ತಲೆ ಕೆಟ್ಟೋಗಿದ್ ನನಗಂತೂ. ಸೊ ಫೈನಲಿ ಅದೊಂದು ವೈಟ್ ಕಲರ್ ಕಾಣಿಸ್ತಾ ಇದೆ. ಸೊ ವೈಟ್ ಕಲರ್ ಡಸ್ಟರ್ ಡಿಟೇಲ್ಸ್ ಇದೆ ಸರ್. 2013 ಮಾಡೆಲ್ ಸಿಂಗಲ್ ಓನರ್, ಓನ್ಲಿ 33,000 ಕಿಲೋಮೀಟರ್ಸ್ ಡ್ರೈವನ್, 85 PS ಸರ್. 85 PS ಒಂದು ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮ್ಗೆ 85 PS ಅಲ್ಲಿ. ಸೊ ಇಂಟೀರಿಯರ್ ಫೀಚರ್ಸ್ ನೋಡೋದಾದ್ರೆ ಏನೇನು ಬರ್ಬೋದು ಸರ್ ಇದಕ್ಕೆ? ಸರ್ ಇದು ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಆರ್ ಎಕ್ಸ್ ಎಲ್ ಆಪ್ಷನಲ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ, ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ ಸಿಗುತ್ತೆ. ಈ ಗಾಡಿ ಅಟ್ ಪ್ರೆಸೆಂಟ್ ಡೆಲ್ಲಿ ರಿಜಿಸ್ಟ್ರೇಷನ್ ಅಲ್ಲಿ ಇದೆ. ನಿಮ್ಗೆ ಗಾಡಿಗೆ ಕಂಪ್ಲೀಟ್ ಆಗಿ ನಾವು ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ನಿಮಗೆ ಕೊಡ್ತೀವಿ. ಗಾಡಿ ಕಸ್ಟಮರ್ ಯೂಸ್ ಮಾಡಿರೋ ಗಾಡಿ ಇದು. ಇದು ಆಚೆಕಡೆಯಿಂದ ಡೀಲರ್ಸ್ ತಗೊಂಡ್ಬಂದು ಮಾರಾಟ ಮಾಡೋ ತರ ಗಾಡಿ ಎಲ್ಲ. ನಮ್ಮ ಹಳೆ ಕಸ್ಟಮರ್ ನನ್ನ ಹತ್ರ XUV500 ತಗೊಂಡು ಹೋಗಿರೋರು, ಅವ್ರ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಸೇಲ್ ಮಾಡ್ತಿದ್ದಾರೆ. ಯಾರು ತಗೋತಿದಾರೋ ಅವ್ರ ಹೆಸರಿಗೆ NOC ತೆಗ್ದು ನಾನು ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀನಿ. ಸೊ ಇವಾಗ ಹೇಳಿದ್ರಿ ಸರ್ XUV ತಗೊಂಡೋಗಿ ಇದು ಬಿಟ್ಟು ತಗೊಂಡೋದ್ರು ಅಂತ. ಸೊ ಅದ ಇನ್ನೊಂದ್ ಏನಂದ್ರೆ ನಂಗೆ ಡೌಟ್ ಬರೋದು ಏನಂದ್ರೆ ನಿಮ್ಗೆ ಎಕ್ಸ್ಚೇಂಜ್ ಇದೆಯಾ ನಿಮ್ಮ ಹತ್ರ ಹೆಂಗೆ? ಸರ್ ನನ್ನ ಹತ್ರ ಬೈಯಿಂಗು ಸೆಲ್ಲಿಂಗು ಎಕ್ಸ್ಚೇಂಜು ಎಲ್ಲ ಆಪ್ಷನ್ ಅವೈಲೇಬಲ್ ಇದೆ. ಎಲ್ಲೋ ಬೋರ್ಡ್ ಬಿಟ್ಟು ಮಿಕ್ಕಿದ್ದೆಲ್ಲ ಎಕ್ಸ್ಚೇಂಜ್ ನಾನು ಮಾಡ್ಕೊತೀನಿ. ಓಕೆ ನೋಡಿ, ಎಲ್ಲೋ ಬೋರ್ಡ್ ಬಿಟ್ಟು ನಿಮಗೆ ಲೈಕ್ ವೈಟ್ ಬೋರ್ಡ್ ಯಾವುದೇ ಫೋರ್ ವೀಲರ್ ಆಗಲಿ ಯಾವುದೇ ವೆಹಿಕಲ್ಸ್ ತೊಗೊಂಡ್ಬಂದ್ರೆ ನೀವು ಆರಾಮಾಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಸೊ ಇದೊಂದು ಆಪ್ಷನ್ಸ್ ಇದೆ. ಸೊ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್ ಡಸ್ಟರ್ಗೆ? ಸರ್ 5,75,000 ರುಪೀಸ್ ಇನ್ಕ್ಲೂಡಿಂಗ್ ಕರ್ನಾಟಕ ರಿಜಿಸ್ಟ್ರೇಷನ್, ಇನ್ಕ್ಲೂಡಿಂಗ್ ಆಲ್ ಚಾರ್ಜಸ್. ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡೋ ಚಾರ್ಜಸ್ ಅವ್ರು ಪೇ ಮಾಡೋ ಅವಶ್ಯಕತೆ ಇಲ್ಲ, ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಹೇಳ್ತೀನಿ. ಪ್ಲಸ್ ಪಾಯಿಂಟ್ ಓನ್ಲಿ 33,000 ಕಿಲೋಮೀಟರ್ಸ್ ಡ್ರಿವನ್. ಓಕೆ ನೋಡಿ, ಜಸ್ಟ್ 33,000 ಡ್ರಿವನ್ ಆಗಿರೋ ವೆಹಿಕಲ್ ನಿಮಗೆ ರೆನಾಲ್ಡ್ ಡಸ್ಟರ್. ಅದು ವೈಟ್ ಕಲರ್, ಆಲ್ಮೋಸ್ಟ್ ಲೈಕ್ ನಿಮಗೆ ಗ್ರೀನ್ ಕಲರ್ ನೋಡಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಸೊ ಫೈನಲಿ ಒಂದು ವೈಟ್ ಕಲರ್ ಕೂಡ ಅವೈಲೇಬಲ್ ಇದೆ. ಸೊ ಬೇಗ ಬಂದ್ರೆ ಬೇಗ ತಗೊಂಡ್ಬೋದು, ಯಾಕಂದ್ರೆ ಈ ವೆಹಿಕಲ್ಸ್ ಎಲ್ಲ ರೇರ್ ಸಿಗೋದು ಈ ಕಲರ್ ಅಲ್ಲಿ, ರೆಸ್ಟರ್ ಎಲ್ಲ. ಮುಂದೆ ಒಂದು ಫ್ಯಾಮಿಲಿಗೆ ಬಜೆಟೆಡ್ ವೆಹಿಕಲ್ ಅಂತ ಹುಡುಕ್ತಾರೆ, ಅವ್ರಿಗೆ ಒಂದು ಒಳ್ಳೆ ಗಾಡಿ ಅಂದ್ರೆ ನಿಮ್ಗೆ ಎ ಸ್ಟಾರು. ಸೊ ಅಂತ ಅವ್ರಿಗೆ ಎ ಸ್ಟಾರ್ ಡೀಟೇಲ್ಸ್ ಸರ್? ಸರ್ ಎ ಸ್ಟಾರ್ 2009 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್, VXI ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಇದೆ, ಮ್ಯಾನ್ಯುಲ್ ಟ್ರಾನ್ಸ್ಮಿಷನ್ ಅಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ, ನೀವು ನೋಡಬಹುದು ಕಂಡೀಷನ್ ವೈಸ್ ತುಂಬಾ ಚೆನ್ನಾಗಿದೆ. ಮಿಡಲ್ ಫ್ಯಾಮಿಲಿ, ಲೋ ಬಜೆಟ್ ಅಲ್ಲಿ ಏನಾದ್ರು ಗಾಡಿ ನೋಡ್ತಿದ್ರೆ ಅಪ್ಪ ಹತ್ತು ಸತಿ ಯೋಚನೆ ಮಾಡ್ತಾರೆ ಯಾವ ಗಾಡಿ ತಗೋಬಹುದು ನನ್ನ ಬಜೆಟ್ ಅಲ್ಲಿ ಬರುತ್ತೋ ಬರಲ್ವ ಅಂತ. ಅಂತವ್ರಿಗೆ ಈ ಗಾಡಿ ಬೆಸ್ಟ್ ವೆಹಿಕಲ್, ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. ಇದಕ್ಕೋ ಸ್ವಿಫ್ಟ್ ಮೈಲೇಜ್ ಅಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಪರ್ಫಾರ್ಮೆನ್ಸ್ ವೈಸ್ ಅಷ್ಟೇನು ಡಿಮ್ಯಾಂಡ್ ಅಷ್ಟೇನು ಚೇಂಜಸ್ ಇಲ್ಲ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಓಕೆ ನೋಡಿ, ಯಾರಾದ್ರು ಎಷ್ಟು ನೋಡ್ತಾರೆ ನೋಡ್ಬೋದು. ಆಮೇಲೆ ಲೈಕ್ ಮನೆಗೆ ಒಂದು ಮುಂದೆ ಒಂದು ಚಿಕ್ಕ ಗಾಡಿ ಇರಬೇಕು ನಮ್ಮ ಮನೆಗೆ ಅಂತ ಅನ್ನೋರಿಗೆ ಒಂದು ಒಳ್ಳೆ ಗಾಡಿ ಕೂಡ ಅನ್ಬೋದು. ಟೂ ವೀಲರ್ ಮೇಂಟೈನ್ ಮಾಡೋ ತರ ಗಾಡಿ ಇದು, ಮೈಲೇಜ್ ಚೆನ್ನಾಗಿ ಬರುತ್ತೆ. ನಿಮ್ಗೆ ಬೆಸ್ಟ್ ವೆಹಿಕಲ್ ಸರ್, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತವರು ಫಸ್ಟ್ ವೆಹಿಕಲ್ ಏನೋ ನೋಡ್ತಿದ್ರೆ, ಲರ್ನಿಂಗ್ ಪರ್ಪಸ್ ನೋಡ್ತಿದ್ರೆ ಬೆಸ್ಟ್ ವೆಹಿಕಲ್. ಸೊ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್? ಸರ್ 2,30,000 ಕೊಟ್ ಮಾಡ್ತೀವಿ. ಸ್ಲೈಡ್ ನೋಗೇಶಬಲ್ ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ ನಾನು 2,20,000 ರುಪೀಸ್ ಕ್ಲೋಸ್ ಮಾಡ್ತೀನಿ. 2,20,000 ಸಾರಿಗೆ ನಿಮಗೆ ಒಂದು ಎ ಸ್ಟಾರ್, ಅದು ನಿಮಗೆ ಪೆಟ್ರೋಲ್ ವೇರಿಯಂಟ್, ಆಲ್ಮೋಸ್ಟ್ ಲೈಕ್ ಸಿಟಿಲಿ ಆಲ್ಮೋಸ್ಟ್ ಲೈಕ್ 17-18 ಬರುತ್ತೆ, ಹೈವೇ 20+ ಬರುತ್ತೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಒಂದು ಒಳ್ಳೆ ಹ್ಯಾಚ್ ಬ್ಯಾಕ್ ವೆಹಿಕಲ್, ಫ್ಯಾಮಿಲಿಗೆ ಬೆಸ್ಟ್ ವೆಹಿಕಲ್ ಕೂಡ ಅನ್ಬೋದು ಈ ವೆಹಿಕಲ್. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಫ್ಯಾಮಿಲಿ ಅಥವಾ ಚಿಕ್ಕಮಗಳೂರು ಮಂಗಳೂರು ಅಥವಾ ಯಾರಾದ್ರೂ ಆ ಕಡೆ ಇರೋರು ಒಂದು ವ್ಯಾಗನ್ ಹುಡುಕ್ತಾ ಇರ್ತೀರಾ, ಯಾಕಂದ್ರೆ ವೀಲ್ ಬೇಸ್ ಎಲ್ಲ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರನೇ. ಸೊ ಇದು ಡೀಟೇಲ್ಸ್ ಇದೆ ಸರ್. ಸರ್ 2010 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್, ಗ್ರೇ ಕಲರ್ ಅಲ್ಲಿ ಇದೆ, VXI ವೇರಿಯಂಟ್ ಅಲ್ಲಿ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ಅಲ್ಲಿ. ಓಕೆ, ನೀವು ಗಾಡಿ ನೋಡಿದ್ರೆ ಯಾವ್ದೇ ರೀತಿ ರಿಪ್ಲೇಸ್ಮೆಂಟ್ಸ್ ಇಲ್ಲ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, ವ್ಯಾಗನರ್ ಲವರ್ಸ್ ಗೆ ಬೆಸ್ಟ್ ವೆಹಿಕಲ್. ಸೊ ಆಮೇಲೆ ಇನ್ನೊಂದೇನಂದ್ರೆ ಲೈಕ್ ಆಲ್ಮೋಸ್ಟ್ ಲೈಕ್ ಚಿಕ್ಕಮಗಳೂರು ಮಂಗಳೂರು ಕಡೆಯಲ್ಲಿ ಹುಡುಕ್ತಾ ಇರ್ತಾರೆ. ಖಂಡಿತ. ಸೊ ಯಾಕಂದ್ರೆ ಮಡಿಕೇರಿ ಕೂರ್ ಕಡೆ ಎಲ್ಲ, ಯಾಕಂದ್ರೆ ಇದು ಒಳ್ಳೆ ವಿಲ್ ಬೇಸ್ ಇರುತ್ತೆ, ಆರಾಮಾಗಿ ಗಾಡಿ ಕೂಡ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಮೂವ್ ಆಗುತ್ತೆ. ಸೊ ಇಂಡಿಯಾ ಫೀಚರ್ಸ್ ಏನಿರುತ್ತೆ ಸರ್? ಸರ್ ಇಂಟೀರಿಯರ್ ನಿಮ್ಗೆ ಎ ಸಿ ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ ಸರ್. ಓಕೆ, ಸೊ ಆಮೇಲೆ ಇನ್ನೆಲ್ಲ ವೆಹಿಕಲ್ಸ್ ಆಬ್ವಿಯಸ್ಲಿ ಹಿಂಗೆ ಇದೇ ಇರುತ್ತೆ ವೆಹಿಕಲ್ಸ್ ಅಲ್ಲೆಲ್ಲ. ಸೊ ಆಮೇಲೆ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್? 2,95,000 ರುಪೀಸ್ ಕೋಟ್ ಮಾಡ್ತಿದ್ದೀನಿ. ಇದು ಲೇಟೆಸ್ಟ್ ಶೇಪ್ ವೆಹಿಕಲ್. ಸೊ 2,95,000 ಕೋಟ್ ಮಾಡ್ತೀವಿ. ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದರೆ 2,85,000 ಕ್ಲೋಸ್ ಮಾಡ್ಕೊಡ್ತೀವಿ. ಓಕೆ, 2,85,000 ಫೈನಲ್ ಮಾಡ್ಕೊಡ್ತೀರಾ. ಅದು ನಿಮಗೆ ವ್ಯಾಗನರು. ಸೊ ಅಕಸ್ಮಾತ್ ವ್ಯಾಗನರ್ ಬೇಡ ಅಂದರೆ ನಿಮಗೆ ಆನ್ ಡಿಮ್ಯಾಂಡೆಡ್ ವೆಹಿಕಲ್ ಯಾವಾಗಲೂ ಡಿಮ್ಯಾಂಡಲ್ಲಿ ಇರುತ್ತೆ ವೆಹಿಕಲ್ಲು, ಅದೇ ನಿಮಗೆ ಒಂದು ಸ್ವಿಫ್ಟು. ಸೊ ಸ್ವಿಫ್ಟ್ ಡೀಟೇಲ್ಸ್ ಸರ್? ಸರ್ 2008 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ, 2028 ವರೆಗೂ FC ರನ್ನಿಂಗ್ ಇದೆ. ಓಕೆ, ಫ್ರೆಶ್ 1 ಇಯರ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ, VXI ಪೆಟ್ರೋಲ್ ವೇರಿಯಂಟ್. ಓಕೆ, ಗಾಡಿ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ಸ್ಟಾರ್ಟ್ ಮಾಡಿ ನೋಡಿದ್ರೆ ಹಾಫ್ ಸೆಲ್ಫ್ ಸ್ಟಾರ್ಟ್ ಆಗುತ್ತೆ ಗಾಡಿ, ತುಂಬಾನೇ ಚೆನ್ನಾಗಿದೆ, ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಸೊ ಯಾರಾದ್ರೂ ಸ್ವಿಫ್ಟ್ ಎಲ್ಲರೂ ಬೇಕೇ ಬೇಕಂತ ಕೇಳ್ತಾ ಇದ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ. ಸೊ ಫೈನಲಿ ಒಂದು ಸ್ವಿಫ್ಟ್ ಇದೆ. ಸೊ ಇಂಡಿಯಾ ಫೀಚರ್ಸ್ ಸರ್ ಇದು? ಸರ್ ಎ ಸಿ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ. ಸೊ ಇನ್ನೇನು ಕಾಮನ್ ಅದು ಬಂದೇ ಬರುತ್ತೆ ಎಲ್ಲ ವೆಹಿಕಲ್ಸಲ್ಲೂ. ಸೊ ಸ್ವಿಫ್ಟ್ ನೋಡ್ತಿರೋರಿಗೆ ಒಂದು ಒಳ್ಳೆ ಪ್ರೈಸ್, ಯಾಕಂದ್ರೆ ಆನ್ ಡಿಮ್ಯಾಂಡೆಡ್ ಎನಿ ಟೈಮ್ ಡಿಮ್ಯಾಂಡಲ್ಲಿ ಇರುತ್ತೆ ವೆಹಿಕಲ್. ಖಂಡಿತ. ಸೊ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್? ಪ್ರೈಸ್ ನಿಮಗೆ ವ್ಯಾಗನ್
ಸೊ ಎಷ್ಟೊಂದು ಜನ ಡೀಸೆಲ್ ಗಾಡಿ ಆಗಲಿ ಪೆಟ್ರೋಲ್ ಗಾಡಿ ತಗೊಂಡು ನಿಮಗೆ ಪೆಟ್ರೋಲ್ ಹಾಕ್ಸೋಕ್ಕೆ ಬೇಜಾರಾಗ್ಬಿಟ್ಟಿರುತ್ತೆ. ಸೊ ಅಂಥವ್ರಿಗೆ ಬೇಡ, ನನಗೆ ಡೀಸೆಲ್ ಗಾಡಿನೂ ಬೇಡ, ಪೆಟ್ರೋಲ್ ಗಾಡಿನೂ ಬೇಡ ಅಂದರೆ ಈ ಸತಿ ನಮ್ಮ ಸರ್ರು ಇ ವಿ ವೆಹಿಕಲ್ ತಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಈ ಇ ವಿ ವೆಹಿಕಲ್ ಡೀಟೇಲ್ಸ್ ಇದೆ ಸರ್? ಸರ್, 2017 ಮಾಡಲು. ಓಕೆ, ಸಿಂಗಲ್ ಅಥವಾ ಸೆಕೆಂಡ್ ಓನರ್ ಇದೆ ಗಾಡಿ? ಸೆಕೆಂಡ್ ಓನರ್ ಇದೆ ಗಾಡಿ, ತುಂಬ ಚೆನ್ನಾಗಿದೆ. ನಿಮಗೆ ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ ಆಟೋಮೆಟಿಕ್ ವೇರಿಯಂಟ್ ಇದೆ, ಗಾಡಿ ತುಂಬ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ, ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಸಿಟಿ ಯೂಸೇಜ್ ಗೆಲ್ಲ ಬೆಸ್ಟ್ ವೆಹಿಕಲ್ ಕೂಡ ಆಗ್ಬೋದು ಸರ್. ನೀವು ಒನ್ ಟೈಮ್ ಫುಲ್ ಚಾರ್ಜ್ ಮಾಡಿದ್ರೆ ನಿಮಗೆ 60-65 ಕಿಲೋಮೀಟರ್ ಡ್ರೈವ್ ಮಾಡ್ಕೋಬಹುದು ಆರಾಮಾಗಿ. ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡ್ತಿರೋದು ಲೇಡೀಸ್ ಆಗಿರ್ಲಿ ಅಥವಾ ಆಫೀಸ್ ಬರೀ ಮನೆಯಿಂದ ಆಫೀಸ್ಗೋಸ್ಕರ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಗಾಡಿ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಅಲ್ಲಿ ಬರುತ್ತೆ. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಇರೋ ವೆಹಿಕಲ್, ಅದು ಇ ವಿ ಮಹೇಂದ್ರ ಇ ವಿ, ಚೆನ್ನಾಗಿದೆ ವೆಹಿಕಲ್ ಕೂಡ ಅನ್ಬೋದು. ಸೊ ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ ಸರ್? ಸರ್, ಪ್ರೈಸ್ ತುಂಬ ರೀಸನಬಲ್ ಪ್ರೈಸ್ ಕೊಟ್ ಮಾಡ್ತಿದ್ದೀನಿ, 285,000 ರುಪೀಸ್ ಕೊಟ್ ಮಾಡ್ತಿದ್ದೀನಿ. ನಿಮ್ಮ ವ್ಯೂಸ್ ಕಡೆಯಿಂದ ಬಂದರೆ 280,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 280,000 ಫೈನಲ್ ಮಾಡಿಕೊಡ್ತಾರೆ. ನಿಮ್ಗೆ ಒಂದು ಇ ವಿ ವೆಹಿಕಲ್ಲು ಚೆನ್ನಾಗಿದೆ, ಬಾಡಿ ಲೈನ್ ಕೂಡ ನೋಡ್ಬೋದು, ಎಲ್ಲ ಸ್ಕ್ರಾಚಸ್ ಆಗಲಿ ರೇಂಜ್ ಆಗಲಿ ಏನೂ ಇಲ್ಲ. ಸೊ ಬಂದರೆ ಒಂದು ಒಳ್ಳೆ ಇ ವಿ ವೆಹಿಕಲ್ ನೋಡ್ತಿರೋರಿಗೆ ಒಂದು ಒಳ್ಳೆ ಚಾನ್ಸ್ ಅಲ್ಲೂ ಇದೆ ವೆಹಿಕಲ್, ಯಾಕಂದರೆ ಆಲ್ಮೋಸ್ಟ್ ಲೈಕ್ ಇ ವಿ ವೆಹಿಕಲ್ ಮಾರ್ಕೆಟಲ್ಲಿ ತುಂಬಾ ರೇರ್ ಸಿಗೋದು, ಯಾಕಂದರೆ ಆನ್ ಡಿಮ್ಯಾಂಡಲ್ಲಿ ಇದೆ ಇ ವಿ ವೆಹಿಕಲ್ ಕೂಡ. ಸೊ ಸರ್, ಇವಾಗ ಎಲ್ಲ ವೆಹಿಕಲ್ಸು ಡೀಟೇಲ್ಸ್ ನೋಡಿದಾಯಿತು. ಸೊ ಯಾಕಂದರೆ ಆಲ್ಮೋಸ್ಟ್ ಲೈಕ್ ಒಳ್ಳೆ ಪ್ರೈಸಲ್ಲೂ ಇತ್ತು. ಸೊ ಸರ್, ಆಮೇಲೆ ನಮ್ಮ ವ್ಯೂಸ್ಗೆ ಈ ಸತಿ ಏನೇನು ಸಿಗ್ಬೋದು ಸರ್ ಆಫರ್ಸ್ ಅಂತ ಆಗಲಿ ಅಥವಾ ಏನು? ಸರ್, ಆಫರ್ಸು ಖಂಡಿತವಾಗ್ಲೂ ನನ್ನ ಪ್ರೈಸ್ ವೈಸು ತುಂಬ ಜನ ನನಗೆ ಗಾಡಿ ನನ್ನ ಹತ್ರ ತೊಗೊಂಡು ಹೋಗಿ ಅವ್ರ ಊರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ಫ್ರೆಂಡ್ಸಿಗೆಲ್ಲ ನೋಡಿಸಿದ ನಂತರ ಹೌದು ಸರ್ ಜನ ಹೇಳೋರದು ನನ್ನ ಫೀಡ್ಬ್ಯಾಕ್ ನನಗೆ ಫೋನ್ ಮಾಡಿ ಹೇಳೋದು ಸರ್ ಗಾಡಿ ತೊಗೊಂಡೋಗಿದ್ದೀನಿ ನಾನು ಬೇರೆ ಕಡೆಯಿಂದ ಅಟ್ಲೀಸ್ಟ್ ಒಂದು 5,000 ಅಥವಾ 10,000 ರೂಪಾಯಿ ನೀವು ಕಡಿಮೆಗೆ ತೊಗೊಂಬಂದಿದ್ದೀವಿ ಅಂತ ಜನ ನನಗೆ ಹೇಳ್ತಿದ್ದಾರೆ. ಥ್ಯಾಂಕ್ ಯು ನೀವು ಗಾಡಿ ಕೊಟ್ಟಿದ್ದಕ್ಕೆ ಅಂತ ಜನ ಹೇಳಿದ್ರು, ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಚೆನ್ನಾಗಿ ಬಂತು. ಅದು ಇದು ಮೂರನೇ ವೀಡಿಯೋ ನಾನು ನಿಮ್ಮ ಹತ್ರ ಮಾತಾಡೋದು, ನಾನು ಬೇರೆ ಯಾವ ಯೂಟ್ಯೂಬರ್ಗೆ ಹೋಗಲ್ಲ. ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗಲೇ ನಿಮಗೆ ಕರೆಸ್ಕೊತೀನಿ, ಯಾವಾಗಲೇ ಮಾಡ್ತೀನಿ, ನಾನು ಯಾರ ಹತ್ರನೂ ಹೋಗೋದಿಲ್ಲ. 10 ಜನ ನನಗೆ ಕೇಳ್ತಾರೆ, ಇಲ್ಲ ನಾನು ಬರೀ ಸುನಿಲ್ ಅವ್ರ ಹತ್ರನೇ ಮಾಡ್ತೀನಿ ಅಂತ ಹೇಳ್ತೀನಿ. ಬಟ್ ನೀವು ನನಗೆ ಕೇಳ್ತಿರೋ ಉದ್ದೇಶದಿಂದ ನಾನು ನಿಮ್ಮ ವ್ಯೂವರ್ಸು ನಿಮ್ಮ ವಿಡಿಯೋ ನೋಡ್ಕೊಂಬರೋರಿಗೆ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಬೇರೆ ಜಾಗದಲ್ಲಿ ಎಲ್ಲ ಜಾಗದಲ್ಲೂ ನಿಮಗೆ 2% ಕಮಿಷನ್ ತಗೋತಾರೆ, 2% ತಗೋದ್ರೆ 3% ತಗೋತಿದ್ದಾರೆ. ಬಟ್ ನಾನು ನಿಮ್ಮ ವ್ಯೂವರ್ಸ್ಗೆ 50% ಡಿಸ್ಕೌಂಟ್ ಮಾಡಿ ನಾನು 1.5% ಕಮಿಷನ್ ಅಲ್ಲಿ ಗಾಡಿ ನಿಮಗೆ ಡೆಲಿವರಿ ಮಾಡ್ಕೊಡ್ತೀನಿ. ಓಕೆ, ಸೊ ನೋಡಿ 1.5% ಕಮಿಷನ್ ಆಗಿರುತ್ತೆ ನಿಮಗೆ. ಸೊ ಸರ್, ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಇದೆಲ್ಲ ಏನು ಡೀಲರ್ಸ್ ಗಾಡಿನ ಅಥವಾ ಹೆಂಗೆ ಸರ್? ಸರ್, ನಿಮಗೆ ಚೆನ್ನಾಗಿ ಗೊತ್ತಿದೆ, ನಿಮ್ಗೆ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಒಳ್ಳೆ ಪ್ರಶ್ನೆ ಇದು. ನನ್ನ ಪರ್ಸನಲ್ ಸಜೆಷನ್, ನೀವು ಪರ್ಸನಲಿ ವ್ಯೂ ಮಾಡ್ಕೊಂಡಿದ್ದೀರಾ, ನೀವು ಮೂರನೇ ಸತಿ ಇಲ್ಲಿಗೆ ಬಂದಿದ್ದೀರಾ, ಮೂರು ಸತಿ ನೀವು ನೋಡಿದ್ದೀರಾ ನನ್ನ ಹತ್ರ ಕಸ್ಟಮರ್ಸ್ ಒಂದು ಗಾಡಿ ಪಾರ್ಕ್ ಮಾಡೋದು, ಅದು ಎಂ ಜಿ ಹೆಕ್ಟರ್ ಆಗಿರಲಿ, ರಾಪಿಡ್ ಆಗಿರಲಿ, 500 ಕಸ್ಟಮರ್ ಆಗಿರಲಿ, ಯಾರಾದರೂ ಆಗಿರಲಿ, ನನಗೆ 90% ವೆಹಿಕಲ್ಸು ನನ್ನ ಹತ್ರ ಪಾರ್ಕ್ ಅಂಡ್ ಸೆಲ್ ಪರ್ಪಸ್ಸೇ ಬರುತ್ತೆ ಸರ್. ಹೇಗಿರುತ್ತೆ ಅಂದರೆ ನನ್ನ ಹತ್ರ ಗಾಡಿ ತೊಗೋತಾರೆ, ಅವ್ರ ಗಾಡಿ ನನ್ನ ಹತ್ರ ಪಾರ್ಕ್ ಮಾಡಿಬಿಡ್ತಾರೆ, ಇಲ್ಲ ಅವ್ರ ದುಡ್ಡಿನ ಅವಶ್ಯಕತೆ ಇರುತ್ತೆ ಸರ್ ನಿಮ್ಮ ಹತ್ರ ಪಾರ್ಕ್ ಮಾಡ್ತೀವಿ ನಮಗೆ ಸೇಲ್ ಮಾಡಿಕೊಡಿ ಅಂತ ಹೇಳ್ತಾರೆ. 90% ವೆಹಿಕಲ್ಸು ನಾನು ಅದೇ ಕಾರಣಕ್ಕೋಸ್ಕರ ನಾನೇನು ಹೇಳ್ತೀನಲ್ಲ ಸರ್, ಪ್ರೈಸ್ ವೈಸು ಇಷ್ಟಿಗೆ ಮಾಡ್ಕೊಟ್ಬಿಡ್ತೀನಿ, ಆನ್ ಟೇಬಲ್ ಬಂದರೆ ಇನ್ನೂ ಒಂದು 5,000 ಕಡಿಮೆ ಮಾಡ್ಕೊಡ್ತೀನಿ ಅಂತ ಹೇಳೋ ಉದ್ದೇಶ. ಆನ್ ಟೇಬಲ್ ಬೇಕಾದರೆ ಕಸ್ಟಮರು ಕೂಡ ನಾನು ಆನ್ ಟೇಬಲ್ ಮಾತಾಡಿದ್ರೆ ಇನ್ನೂ ಪ್ರೈಸ್ ಕಡಿಮೆ ಆಗುತ್ತೆ. ಬಟ್ ಕಂಪ್ಲೀಟ್ ವೆಹಿಕಲ್ಸು ನಿಮಗೆ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗುತ್ತೆ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಸಿಗುತ್ತೆ, ಮೆಕ್ಯಾನಿಕಲ್ ಯಾವುದೇ ಖರ್ಚಿರಲ್ಲ, ಏನೇ ಇದ್ರು ನಾವೇ ಪ್ರೊಆಕ್ಟಿವ್ ಆಗಿ ಹೇಳ್ತೀವಿ. ಗಾಡಿ ನೀವು ಬಂದು ನಂಬಿಕೆ ಮಾಡಿ ಗಾಡಿ ತೊಗೊಂಡೋಗ್ಬೋದು. ಇನ್ ಕೇಸ್ ನಿಮ್ಮ ಮುಖಾಂತರ ಒಂದು ರಿಕ್ವೆಸ್ಟ್ ನಿಮ್ಮ ವ್ಯೂವರ್ಸ್ ಹೇಳೋದಿಷ್ಟೇ ನಾನು, ಇನ್ ಕೇಸ್ ವಿಡಿಯೋಲಿ ನಿಮ್ಗೆ ಯಾವುದೇ ರೀತಿ ಗಾಡಿ ಇಷ್ಟ ಆಗಿ ನಿಮಗೆ ಬೇರೆ ಬೇರೆ ಸಿಟಿಯಿಂದ ನೀವು ಬರಬೇಕು, ದೂರದಿಂದ ಬರೋದಿದ್ದೇ ಇರುತ್ತೆ ಅಂದ್ರೆ, ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ ನಂಗೆ ಆಯ್ತು, 2-3 ಗಾಡಿ ನಾನು ಸೇಲ್ ಮಾಡ್ಬಿಟ್ಟೆ, ಅದು ಕ್ರೂಸ್ ಆಗಿರಲಿ, ಹೆಕ್ಟರ್ ಆಗಿರಲಿ, ಬೇರೆ ಗಾಡಿಗಳಾಗಿರಲಿ, ಸೇಲ್ ಆಗಿದ ನಂತರ ನಮ್ಗೆ ಸರ್ ಅದೇ ಗಾಡಿ ಬೇಕು ಅಂತ ಪಾಪ ಕೇಳ್ಕೊಂಡ್ರೆ, ಇನ್ ಕೇಸ್ ನಿಮ್ಗೆ ಏನಾದ್ರು ಗಾಡಿ ಇಷ್ಟ ಆಗಿದ್ರೆ ಆನ್ ಕಾಲ್ ನೀವು ಕಂಪ್ಲೀಟ್ ಡೀಟೇಲ್ಸ್ ತಗೊಂಡು ಒಂದು ಟೋಕನ್ ಮಾಡಿ ನಾನು ನಿಮ್ಗೋಸ್ಕರ ಗಾಡಿ ಬ್ಲಾಕ್ ಮಾಡ್ತೀನಿ, ನೀವು ಫಿಸಿಕಲಿ ಬಂದು ಪೇಮೆಂಟ್ ಮಾಡಿ ಗಾಡಿನ ತಗೊಂಡು ಹೋಗ್ಬೋದು ಸರ್. ಸೊ ನೋಡಿ, ಈ ತರ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇರುತ್ತೆ ವೆಹಿಕಲ್ಲು. ಸೊ ಬೇರೆ ದೂರದಿಂದ ಬರ್ತೀನಿ ಅಂದರೆ ಒಂದು ಸತಿ ಕಾಲ್ ಮಾಡಿ, ಸೊ ಸರ್ ಈ ಕಾರ್ ಇದೆ ಅಂದಿದ ತಕ್ಷಣ ಡೀಟೇಲ್ಸ್ ಅಲ್ಲಿ ತಿಳ್ಕೊಂಡು ಆಮೇಲೆ ತಕ್ಷಣ ಬ್ಲಾಕ್ ಮಾಡ್ಕೊಂಬಿಡಿ. ಸೊ ಸರ್ ಇಲ್ಲಿ ಬಂದಮೇಲೆ ಬೇಕಾದ್ರೆ ಆ ಕಾರ್ನ ಸಪ್ರೇಟಾಗಿ ಇಟ್ಬಿಡ್ತಾರೆ, ಸೊ ಅದಕ್ಕೆ ವಾಕಿಂಗ್ ಕಸ್ಟಮರ್ಸ್ ಬಂದರೆ ಆ ಕಾರ್ನ ವೆಹಿಕಲ್ಸ್ ಎಲ್ಲ ತೋರಿಸೋದಿಲ್ಲ. ಸೊ ಅದೊಂದು ನಾನು ಹೇಳ್ಬಿಡ್ತೀನಿ. ಸೊ ಥ್ಯಾಂಕ್ ಯು ಸರ್, ಇಷ್ಟೊಂದು ಪೇಶನ್ಸ್ ಇದೆ, ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.